ಕಾಂಗ್ರೆಸ್ ಪಕ್ಷದ ವತಿಯಿಂದ ಬೆಂಗಳೂರಿನ ರಾಜಾಜಿನಗರ ವಾರ್ಡ್ 99ರಲ್ಲಿ 5,000 ದಿನಸಿ ಸಾಮಗ್ರಿಗಳ ಕಿಟ್ ವಿತರಣಾ ಕಾರ್ಯಕ್ರಮ ಇಂದು ನೆರವೇರಿತು. ರಾಜಾಜಿನಗರ ಕ್ಷೇತ್ರದ ಬಡವರು, ಕೂಲಿ ಕಾರ್ಮಿಕರು, ಆಟೋ ಚಾಲಕರು, ಅರ್ಚಕರು, ಮಡಿವಾಳ, ಸವಿತಾ ಸಮಾಜ ಸೇರಿದಂತೆ ಒಟ್ಟು 5,000ಕ್ಕೂ ಅಧಿಕ ಜನರಿಗೆ ಆಹಾರ ಕಿಟ್ ವಿತರಿಸಲಾಯಿತು. ದೀಪ ಬೆಳಗುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ ವಿರೋಧ ಪಕ್ಷದ ನಾಯಕ ಸಿದ್ದರಾಮಯ್ಯ ಹಾಗೂ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷ ಡಿಕೆ ಶಿವಕುಮಾರ್ ಕೇಂದ್ರ ಹಾಗೂ ರಾಜ್ಯ ಬಿಜೆಪಿ ಸರ್ಕಾರದ ವೈಫಲ್ಯದ ಬಗ್ಗೆ ಗುಡುಗಿದರು. ನಿಮಗೆ ಸರ್ಕಾರದಿಂದ ಹೋದ ವರ್ಷ 5,000 ರೂಪಾಯಿ 10,000 ರೂಪಾಯಿಗೆ ನಾನು ಸಿದ್ದರಾಮಯ್ಯನವರು ಹೋರಾಟ ಮಾಡಿದ್ರು. 5,000 ಕೊಡ್ತೀನಿ ಅಂತ ಕೇಳಿದ್ರು. 5,000 ನಿಮ್ಗೇನಾದ್ರು ಬಂತ? ಇಲ್ಲ. ನೋಡಿ, 5,000 ಬಂತ? ಯಾರು 5,000 ಬರ್ಲಿಲ್ಲ ಕೇಳ್ತೆ? ಯಾರು 5,000 ಬರ್ಲಿಲ್ಲ? ಈ ವರ್ಷ 2,000 3,000 ಕೊಡ್ತೀನಿ ಅಂತ ಹೇಳಿ ಏನಾದ್ರು ಬಂತ? ಬರ್ಲಿಲ್ಲ. ಬರ್ಲಿಲ್ಲ ಅನ್ನೋರೆಲ್ಲ ಕೇಳ್ತೆ? ಯಾರು ಬರ್ಲಿಲ್ಲ. ಇದು ನಾವು ಸಿದ್ದರಾಮಯ್ಯನವರು ಕಾಂಗ್ರೆಸ್ ಪಕ್ಷ ಹೋರಾಟ ಮಾಡಿದ್ರು ನಿಮ್ಗೆ ದುಡ್ಡು ಕೊಡಬೇಕು ಅಂತ. ನಮ್ಮ ಹೋರಾಟಕ್ಕೆ ಎದುರುಕೊಂಡು 1,000 ಚಿಲ್ಲರೆ ಕೋಟಿ ರೂಪಾಯಿ ಓಸತಿ 1,900 ಕೋಟಿ ಈಗ 1,000 ಚಿಲ್ಲರೆ ಕೋಟಿ ರೂಪಾಯಿ ಕೊಡ್ತೀವಿ ಅಂತ ಹೇಳಿದ್ರು. ಡ್ರೈವರ್ಗಳಿಗೆ 5,000 ಕೊಡ್ತೀನಿ ಅಂತ ಹೇಳಿದ್ರು. ಯಾವ ಸಮಾಜದವರೆಗೂ ದುಡ್ಡು ಬಂದಿಲ್ಲ. ಇದು ನೋಡಿದಂತೆ ಈ ಸರ್ಕಾರ ಯಾವಾಗಲೂ ಕೂಡ ನಡೆಯಲಿಲ್ಲ. ಇದಕ್ಕೆ ಸಿದ್ದರಾಮಯ್ಯನವರು ನಿಮಗೆಲ್ಲ ಹೇಳಿದ್ದು ನಮ್ಮ ಹೋರಾಟ. ಈಗ ಅದಕ್ಕೋಸ್ಕರನೇ ಇವತ್ತು ಸುಮಾರು 800ರಿಂದ 1,000 ರೂಪಾಯಿ ಆಗುವಂತ ಕಿಟ್ನ ನಿಮ್ಗೆ ಕೊಡಬೇಕು ಅಂತ 5,000 ಜನಕ್ಕೆ ಈಗ ರೆಡಿ ಮಾಡಿದ್ದಾರೆ. ವಿರೋಧ ಪಕ್ಷದ ನಾಯಕ ಸಿದ್ದರಾಮಯ್ಯ ಮಾತನಾಡಿ, ಕೊರೋನಾ ಎರಡನೇ ಅಲೆಯ ಬಗ್ಗೆ ತಜ್ಞರು ಮುಂಚಿತವಾಗಿ ವರದಿ ಕೊಟ್ಟಿದ್ರು. ಸರ್ಕಾರದ ನಿರ್ಲಕ್ಷ್ಯದಿಂದ ಹೆಚ್ಚಿನ ಸಾವು ನೋವು ಸಂಭವಿಸಿತು. ಮನಮೋಹನ್ ಸಿಂಗ್ ಅವರು ಆಡಳಿತದಲ್ಲಿ ಆರ್ಥಿಕ ಸುಧಾರಣೆ ತಂದಿದ್ರು. ಆರ್ಟಿಇ, ಆರ್ಟಿಐ ಹಾಗೂ ಆಹಾರ ಭದ್ರತಾ ಕಾಯ್ದೆ ಜಾರಿಗೆ ಬಂತು. ಕೇಂದ್ರ ಬಿಜೆಪಿ ಸರ್ಕಾರದ 7 ವರ್ಷದ ಅವಧಿಯಲ್ಲಿ ಆರ್ಥಿಕ ಪರಿಸ್ಥಿತಿ ಅಧೋಗತಿಗೆ ಇಳಿದಿದೆ. ಪೆಟ್ರೋಲ್ ಡೀಸೆಲ್ ದರ 100ರ ಗಡಿ ದಾಟಿದ್ದು ಸರ್ಕಾರ ಸೆಸ್ ಕಡಿಮೆ ಮಾಡಬೇಕು. 15ನೇ ವೇತನ ಆಯೋಗದಿಂದ 5,495 ಕೋಟಿ ರೂಪಾಯಿ ಕೇಂದ್ರ ಸರ್ಕಾರ ರಾಜ್ಯಕ್ಕೆ ನೀಡಿಲ್ಲ. ನಮ್ಮ ಸರ್ಕಾರದ ಅವಧಿಯಲ್ಲಿ ತಲಾ 7 ಕೆಜಿ ಅಕ್ಕಿ ನೀಡಲಾಯಿತು. ಬಿಜೆಪಿ ಸರ್ಕಾರ ಕಡಿತ ಮಾಡಿ 2 ಕೆಜಿ ನೀಡುತ್ತಿದೆ. ಮುಂದಿನ ಬಾರಿ ಕಾಂಗ್ರೆಸ್ ಸರ್ಕಾರ ಬರುವುದು ಖಚಿತವಾಗಿದ್ದು ತಲಾ 10 ಕೆಜಿ ಅಕ್ಕಿ ಉಚಿತವಾಗಿ ನೀಡಲಾಗುವುದು ಎಂದು ಹೇಳಿದರು. ಬಜೆಟ್ ಪುಸ್ತಕ ತೆಗೆದು ನೋಡಿ, 1 ವರ್ಷ 73,000 ಕೋಟಿ, 1 ವರ್ಷ 72,000 ಕೋಟಿ, 145 ಲಕ್ಷ ಕೋಟಿ ರಾಜ್ಯ ಉಳಿಸ್ತಾರೆ ಇವರು. ಬಡವರಿಗೆ ಏನು ಕೊಡಲಿಲ್ಲ. ಬಡವರು ಇವತ್ತು ಬರೀ ಘೋಷಣೆ ಮಾಡೋದಷ್ಟೇ, ಸುಳ್ಳು ಹೇಳೋದು. ಆ ಯಡಿಯೂರಪ್ಪ ಇದ್ದಾನಲ್ಲ, ಸುಳ್ಳಿಗೆ ಇನ್ನೊಂದು ಹೆಸರೇ ಅವ್ರ ಮನೆ ದೇವರೇ ಸುಳ್ಳು, ಬರೀ ಸುಳ್ಳು. ನರೇಂದ್ರ ಮೋದಿ ಸುಳ್ಳು, ಯಡಿಯೂರಪ್ಪ ಸುಳ್ಳು, ಸುರೇಶ್ ಕುಮಾರ ಸುಳ್ಳು. ಏನ್ ಬಹಳ ಮುಖವಾಡ ಹಾಕೊಂಡು ಒಳ್ಳೆಯವ್ರ ತರ ಇರೋದು ಅಷ್ಟೇ ಗಿರಾಕಿ, ಎಲ್ಲ ಏನು ಕೆಲಸ ಮಾಡಿದ್ರೆ ಈ ಕಡೆಗೆ ಕಷ್ಟ ಸಿಗ್ಬೇಕು ಕೇಳಿದ್ರ ನಿಮ್ಗೆ ತಪ್ಪುಗಳು ಮಾಡಕ್ ಹೋಗ್ಬೇಡಿ. ಅವ್ರ ಬಣ್ಣದ ಮಾತುಗಳಿಗೆ ಮೋಸ ಹೋಗ್ಬೇಡಿ. ಬಣ್ಣದ ಮಾತುಗಳು ಏನ್ ಚುನಾವಣೆ ಬಂದಾಗ ಶುರು ಮಾಡ್ತಾರೆ, ರಾಮಂದ್ರ ಅಯೋಧ್ಯ, ಪಾಕಿಸ್ತಾನ ಜಮ್ಮು ಕಾಶ್ಮೀರ, ಪುಲ್ವಾಮಾ, ಚೈನಾ, ಇವು ಶುರು ಮಾಡ್ಕೊಂಡ್ಬಿಡ್ತಾರೆ. ಯಾವತ್ತಾದ್ರೂ ನರೇಂದ್ರ ಮೋದಿ ಅವರು ನಮ್ಮ ದೇಶದ ಆರ್ಥಿಕ ಪರಿಸ್ಥಿತಿ ಏನು ಅನ್ನೋದ್ರ ಬಗ್ಗೆ ಮಾತಾಡಿದಾರ? ನಿರುದ್ಯೋಗದ ಬಗ್ಗೆ ಮಾತಾಡಿದಾರ? ದೇಶದ GDP ಬೆಳವಣಿಗೆ ಬಗ್ಗೆ ಮಾತಾಡಿದಾರ? ಮನಮೋಹನ್ ಸಿಂಗ್ ಅವರು ಇರುವಾಗ GDP ಬೆಳವಣಿಗೆ 8-9% ಇತ್ತು. ಇವತ್ತು GDP ಬೆಳವಣಿಗೆ ಏನು ಗೊತ್ತಾ? ಮೈನಸ್ ಪ್ಲಸ್ ಅಲ್ಲ, ಮೈನಸ್.
ಕಳೆದ ಕೊರೋನಾ ಲಾಕ್ಡೌನ್ ಸಂದರ್ಭ ಅಸಂಘಟಿತ ಕಾರ್ಮಿಕರಿಗೆ ಪರಿಹಾರ ಕೊಡಿಸಲು ಸತತ ಹೋರಾಟ ಮಾಡಬೇಕಾಯಿತು. ಆದರೂ ಸಮರ್ಪಕವಾಗಿ ಪರಿಹಾರ ತಲುಪಿಲ್ಲ. ಕಾಂಗ್ರೆಸ್ ಬಡವರ ಪಕ್ಷ. ಕೋವಿಡ್ ಸಂಕಷ್ಟದಲ್ಲಿ 223 ವಿಧಾನಸಭಾ ಕ್ಷೇತ್ರದಲ್ಲಿ ಆಹಾರದ ಕಿಟ್ಗಳನ್ನು ಸ್ಥಳೀಯ ಕಾಂಗ್ರೆಸ್ ಪಕ್ಷದ ಮುಖಂಡರು ಕಾರ್ಯಕರ್ತರು ವಿತರಿಸಿದರು. ಪ್ರತಿ ಜಿಲ್ಲೆ ಮತ್ತು ವಾರ್ಡ್ಗಳಲ್ಲಿ ಸರ್ವೆ ಕಾರ್ಯ ಮಾಡುತ್ತಿದ್ದು ಉದ್ಯೋಗ ಕಳೆದುಕೊಂಡವರು ಹಾಗೂ ಕೋವಿಡ್ ಸೋಂಕಿನಿಂದ ಮೃತಪಟ್ಟವರಿಗೆ ಪರಿಹಾರ ಕೊಡಿಸಲು ಹೋರಾಟ ಮಾಡಲಾಗುವುದು ಎಂದು ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಹೇಳಿದರು. ಇದಕ್ಕೆ ನಾವು ಕಾರ್ಯಕ್ರಮವನ್ನು ರೂಪಿಸಿದ್ದೇವೆ. ನಮ್ಮ ಕಾರ್ಯಕರ್ತರು ಒಂದು ತಿಂಗಳ ಕಾಲ ಎಲ್ಲರೂ ಮನೆಮನೆಗೆ ಬರ್ತಾರೆ, ಅರ್ಜಿ ಹಾಕ್ತಾರೆ, ಫಾರಂ ಫಿಲ್ಅಪ್ ಮಾಡ್ತಾರೆ, ನೊಂದೊಂದವ್ರ ಹತ್ರ ಮಾತಾಡ್ತಾರೆ. ಆ ಕೆಲಸಕ್ಕೆ ನೀವೆಲ್ಲ ಆಗಿ 2,000 ಆಗಲಿ, 3,000 ಆಗಲಿ, 4,000 ಎಷ್ಟಾರು ಆಗಲಿ ನೀವು ಅರ್ಜಿ ಹಾಕ್ಬೇಕು, ನಾವು ನಿಮಗೆ ದುಡ್ಡು ಕೊಡಿಸ್ತೇವೆ, ಹೋರಾಟ ಮಾಡಿ ಕೊಡಿಸ್ತೇವೆ. ಇದನ್ನ ನಾನು ಹೇಳಿದ್ದಕ್ಕೆ ಯಡಿಯೂರಪ್ಪನವರು 2,000 ಕೊಡ್ತೀನಿ, 3,000 ಕೊಡ್ತೀನಿ ಅಂತ ಒಪ್ಪಿಕೊಂಡಿದ್ದಾರೆ. ಇಂಥವೆಲ್ಲ ತಮ್ಮದ ಇಟ್ಕೊಳ್ಳಿ. ನೀವು ಇಲ್ಲಿ ಯಾರು ಇದ್ದೀರಲ್ಲ, ನಿಮ್ಮೆಲ್ಲರಿಗೂ ಹರ್ತೆ ಇದೆ. ಪಾಪ ನಿಮಗೆ ಆನ್ಲೈನ್ ಎಂಟ್ರಿ ಮಾಡ್ಕೋಬೇಕಂತೆ. ಆನ್ಲೈನ್ ಮಾಡಂಗಿದ್ರೆ ನೀವೇ ಬಂದು ಸದ್ರು ಕುತ್ಕೋತಿದ್ರಿ. ಕಾಂಗ್ರೆಸ್ ಪಕ್ಷದ ಕಾರ್ಯಾಧ್ಯಕ್ಷರಾದ ರಾಮಲಿಂಗರೆಡ್ಡಿ, ಸಲೀಂ ಅಹಮದ್, ವಿಧಾನ ಪರಿಷತ್ ಸದಸ್ಯ ಪಿಕೆ ಹರಿಪ್ರಸಾದ್, ಶಾಸಕ ರಿಜ್ವಾನ್ ಅರ್ಷದ್, ರಾಜ್ಯಸಭಾ ಸದಸ್ಯ ನಾಸಿರ್ ಹುಸೇನ್, ಮಾಜಿ ಮಹಾಪೌರರಾದ ಜಿ ಪದ್ಮಾವತಿ, ರಾಮಚಂದ್ರಪ್ಪ, ಜೆ ಹುಚ್ಚಪ್ಪ, ನಿಕಟಪೂರ್ವ ಬಿಬಿಎಂಪಿ ಸದಸ್ಯ ಜಿ ಕೃಷ್ಣಮೂರ್ತಿ ಸೇರಿದಂತೆ ಪಕ್ಷದ ಮುಖಂಡರು ಉಪಸ್ಥಿತರಿದ್ದರು. ವರದಿಗಾರರು ಕ್ಯಾತನಹಳ್ಳಿ ಚಂದ್ರಶೇಖರ್, ನಾನು ಕಿರಣ್, ಸಂಪೂರ್ಣವಾಣಿ ನ್ಯೂಸ್, ಬೆಂಗಳೂರು.